ಹಿಂದೂಗಳಿಗೆ ಕೇದಾರನಾಥನ ದರ್ಶನ ಅತ್ಯಂತ ಪವಿತ್ರವಾಗಿದ್ದು ಇದೇ ಸಂದರ್ಭದಲ್ಲಿ ಯಾತ್ರಾರ್ಥಿಗಳು ಬದ್ರಿನಾಥಕ್ಕೂ ಭೇಟಿ ಕೊಡುತ್ತಾರೆ ಆದರೆ ಈ ರೀತಿ ಹೋದವರು ಕೇವಲ ಕೇದಾರನಾಥನ ದರ್ಶನ ಮಾಡಿದರೆ ಫಲ ಸಿಗುವುದಿಲ್ಲ ಎನ್ನುವ ಅನುಮಾನ ಇದೆ ನಂಬಿಕೆ ಇದೆ ಇದೇ ಕಾರಣ ಭಕ್ತಾದಿಗಳು ಶಿವನ ಉಳಿದ ನಾಲ್ಕು ದೇವಸ್ಥಾನಗಳಿಗೆ ಅಂದರೆ ರುದ್ರನಾಥ ತುಂಗನಾಥ ಮಧ್ಯಮಹದೇಶ್ವರ ಕಲ್ಪೇಶ್ವರ ದೇವಸ್ಥಾನಗಳಿಗೂ ಭೇಟಿ ಕೊಟ್ಟರೆ ನಿಮ್ಮ ಕೇದಾರನಾಥ ಯಾತ್ರೆ ಸಂಪೂರ್ಣವಾಗುತ್ತದೆ ಇದನ್ನೇ ಪಂಚ ಕೇದಾರ ಎನ್ನುತ್ತಾರೆ ಆದರೆ 2011 ರಲ್ಲಿ ಕರ್ನಾಟಕದ ರಾಯಚೂರಿನ 24 ಜನರ ತಂಡ ಈ ಪಂಚ ಕೇದಾರ ದರ್ಶನಕ್ಕೆ ಹೋದಾಗ ಒಂದು ಭಾರಿ ದುರ್ಘಟನೆ ಸಂಭವಿಸಿತ್ತು ಅವರ ಹತ್ತಿದ್ದ ಬಸ್ಸು ಭಯಾನಕ ಬೆಟ್ಟಗಳ ಘಾಟಿನಲ್ಲಿ ಸಿಕ್ಕು ಪಾರಾಗಿ ಬಂದಿದ್ದೆ ಒಂದು ಪವಾಡವಾಗಿತ್ತು ಹಾಗಾದ್ರೆ ಅಲ್ಲಿ ನಡೆದಿದ್ದಾದರೂ ಏನು ಅವರು ಹೇಗೆ ಪಾರಾಗಿ ಬಂದರು ಎನ್ನುವ ಆ ವಿಚಿತ್ರ ಘಟನೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ ಸುಮಾರು 4000 ವರ್ಷಗಳ ಹಿಂದೆ ನಡೆದ ಭೀಕರ ಮಹಾಭಾರತ ಯುದ್ಧ ನಂತರ ಪಾಂಡವ ಸಹೋದರರಿಗೆ ಭಗವಾನ್ ಕೃಷ್ಣನು ತಮ್ಮ ಪಾಪ ವಿಮೋಚನೆ ಮಾಡಲು ಶಿವನ ಪಾದದಲ್ಲಿ ಆಶ್ರಯ ಪಡೆಯುವಂತೆ ಸಲಹೆ ನೀಡುತ್ತಾನೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಅದಾಗ್ಯೂ ಯುದ್ಧದಲ್ಲಿ ಸಂಭವಿಸಿದ ದೊಡ್ಡ ಪ್ರಮಾಣದ ವಿನಾಶದಿಂದ ಶಿವನು ಪಾಂಡವರ ಬಗ್ಗೆ ಅಸಮಾಧಾನಗೊಂಡಿದ್ದನು ಇದೇ ಕಾರಣ ಶಿವನು ಪಾಂಡವರಿಗೆ ತನ್ನ ಕೃಪೆಯನ್ನು ನೀಡುವ ಮನಸ್ಥಿತಿಯಲ್ಲಿರಲಿಲ್ಲ ಹೀಗಾಗಿ ಶಿವನು ಉತ್ತರಾಖಂಡದ ಪರ್ವತಗಳಿಗೆ ಹೋಗಿ ತನ್ನ ರೂಪವನ್ನ ನಂದಿಯಂತೆ ಬದಲಾಯಿಸುತ್ತಾನೆ ಇದೇ ಕಾರಣ ಪಾಂಡವರು ಶಿವನನ್ನು ಹುಡುಕಾಡುತ್ತಾ ಹಿಮಾಲಯದ ಪರ್ವತಗಳಲ್ಲಿ ಓಡಾಡುತ್ತಿದ್ದಾರೆ ಕೊನೆಗೆ ಭೀಮನು ಶಿವನು ನಂದಿಯ ರೂಪದಲ್ಲಿ ಇರುವುದನ್ನ ಗುರುತಿಸಿಬಿಡುತ್ತಾನೆ ಪಟ್ಟು ಬಿಡದೆ ಅವನನ್ನ ಹಿಂಬಾಲಿಸುತ್ತಾರೆ ಭೀಮನ ಕೈಯಿಂದ ತಪ್ಪಿಸಿಕೊಳ್ಳಲು ಶಿವನು ತನ್ನ ನಂದಿಯ ದೇಹವನ್ನ 5 ಭಾಗಗಳಾಗಿ ವಿಂಗಡಿಸಿ ಹಿಮಾಲಯದಲ್ಲಿ ಅವಿತುಕೊಳ್ಳುತ್ತಾನೆ ಆದ್ದರಿಂದಲೇ ಶಿವನ ನಂದಿಯ ರೂಪದ ಕೂದಲು ಕಲ್ಪೇಶ್ವರದಲ್ಲಿ ರುದ್ರನಾಥದಲ್ಲಿ ಮುಖ ಮಧ್ಯ ಮಹದೇಶ್ವರದಲ್ಲಿ ಮಧ್ಯದ ಮುಂಡ ಕೇದಾರನಾಥದಲ್ಲಿ ಗೂನು ಮತ್ತು ತುಂಗನಾಥದಲ್ಲಿ 4 ಕಾಳುಗಳು ಬೀಳುತ್ತವೆ ನಂತರ ಪಾಂಡವರು ಈ ಎಲ್ಲಾ 5 ಸ್ಥಳಗಳನ್ನು ಗುರುತಿಸಿ ಅಲ್ಲಿ 5 ದೇವಾಲಯಗಳನ್ನು ನಿರ್ಮಿಸುತ್ತಾರೆ ಹೀಗೆ ಮಾಡುವುದರಿಂದ ಶಿವನ ಕೃಪೆ ಅವರಿಗೆ ದೊರೆಯುತ್ತದೆ ಇದರಿಂದ ಅವರ ಪಾಪ ಮುಕ್ತವಾಗುತ್ತದೆ ಹೀಗಾಗಿ ಹಿಂದೂಗಳು ಈ ದೇವಾಲಯಗಳನ್ನು ತಮ್ಮ ಪಾಪಗಳಿಂದ ಶುದ್ಧೀಕರಿಸಲು ಹಾಗೂ ಮೋಕ್ಷವನ್ನು ಬಯಸುವರು ಈ ದೇವಾಲಯಗಳಿಗೆ ಭೇಟಿ ಕೊಡುತ್ತಾರೆ ಅವುಗಳಲ್ಲಿ ಮೊದಲನೆಯದಾಗಿ ಕೇದಾರನಾಥ ಇದು ಮುಖ್ಯ ಕೇದಾರನಾಥ ಪೀಠವಾಗಿದೆ ಇದನ್ನ ಪಂಚ ಕೇದಾರದಲ್ಲಿ ಪ್ರಥಮ ಎನ್ನುತ್ತಾರೆ ಪುರಾಣಗಳ ಪ್ರಕಾರ ಮಹಾಭಾರತ ಯುದ್ಧ ಮುಗಿಯುತ್ತಿದ್ದಂತೆಯೇ ಕುಲದ ಜನರ ಹತ್ಯೆ ಮಾಡಿದ ಪಾಪದ ಪ್ರಾಯಶ್ಚಿತ ಮಾಡಲು ವೇದವ್ಯಾಸರ ಕೃಷ್ಣನ ಆಜ್ಞೆಯಂತೆ ಪಾಂಡವರು ಇದೇ ಸ್ಥಳದಲ್ಲಿ ಶಿವನ ಉಪಾಸನೆಯನ್ನು ಮಾಡಿದ್ದರು ಆಗ ಶಿವನು ಇವರ ಭಕ್ತಿಗೆ ಮೆಚ್ಚಿ ಗೂಳಿಯ ರೂಪದಲ್ಲಿ ದರ್ಶನ ನೀಡುತ್ತಾನೆ ಆಗಿನಿಂದ ಇಲ್ಲಿ ಶಿವನ ಮೇಲೆ ನಂದಿಯ ಗುಣ ಇಲ್ಲಿ ಶಿಲಾರೂಪದಲ್ಲಿ ಸ್ಥಾಪಿತವಾಗಿದೆ ಇದನ್ನು ಜ್ಯೋತಿರ್ಲಿಂಗವೆಂದು ಕೂಡ ಕರೆಯುತ್ತಾರೆ ಮಧ್ಯ ಮಹದೇಶ್ವರ ಇದನ್ನ ಮನ ಮಹದೇಶ್ವರ ಮದನ ಮಹದೇಶ್ವರ ಎಂದು ಕೂಡ ಕರೆಯುತ್ತಾರೆ ಇದನ್ನು ಪಂಚ ಕೇದಾರದಲ್ಲಿ ಎರಡನೆಯದು ಎನ್ನಲಾಗಿದೆ ಇದು ಜೋಶಿ ಮಠದಿಂದ 18 ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಮಹಿಷಿ ರೂಪಿ ಶಿವನ ಹೊಕ್ಕಳ ಲಿಂಗ ರೂಪದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ತುಂಗನಾಥ ಪಂಚ ಕೇದಾರದಲ್ಲಿ ಮೂರನೆಯದು ತುಂಗನಾಥ ಇಲ್ಲಿ ಶಿವನ ಭುಜ ಮೂರ್ತಿಯ ರೂಪದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಶಿವನನ್ನು ಪ್ರಸನ್ನಗೊಳಿಸಲು ಪಾಂಡವರು ಈ ದೇವಾಲಯವನ್ನ ನಿರ್ಮಿಸಿದ್ದರು ರುದ್ರನಾಥ ಪಂಚ ಕೇದಾರದಲ್ಲಿ 4ನೆಯದಂದ್ರೆ ಅದು ರುದ್ರನಾಥ ಇಲ್ಲಿ ಶಿವನ ಮುಖ ಸ್ಥಾಪಿತವಾಗಿದೆ ಈ ದೇವಸ್ಥಾನವು ಗುಹೆಯ ಒಳಗೆ ಇರುವುದರಿಂದ ಇದನ್ನ ತಲುಪುವುದು ಕೊಂಚ ಕಠಿಣವಾಗಿದೆ ಕಲ್ಪೇಶ್ವರ ದೇವಸ್ಥಾನ ಇಲ್ಲಿ ಶಿವನ ಜಡೆಯನ್ನು ಪೂಜಿಸಲಾಗುತ್ತದೆ ಇದರ ಗರ್ಭಗುಡಿಯನ್ನು ತಲುಪಲು ನೈಸರ್ಗಿಕ ಗುಹೆಯಿಂದ ಸಾಗಬೇಕಾಗುತ್ತದೆ ಋಷಿಕೇಶದಿಂದ ಬದ್ರಿನಾಥಕ್ಕೆ ಹೋಗುವ ದಾರಿಯಲ್ಲಿ ಹೇಲಾಂಗ್ ಗ್ರಾಮದಿಂದ 11 ಕಿಲೋಮೀಟರ್ ಅಷ್ಟು ಏರು ದಾರಿಯನ್ನು ಕಾಲ್ನಡಿಗೆಯಲ್ಲಿ ಕ್ರಮಿಸಿ ಕಲ್ಪೇಶ್ವರ ಮಂದಿರವನ್ನ ನೀವು ತಲುಪಬಹುದು ಇಲ್ಲಿ ಶಿವನನ್ನು ಕಲ್ಪೇಶ್ವರ ಅಥವಾ ಕಲ್ಪನಾಥ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ 2011 ಜುಲೈ ತಿಂಗಳಲ್ಲಿ ಗಿರೀಶ್ ಪಾಟೀಲ್ ಅನ್ನುವರ ಕುಟುಂಬ ಹಾಗೂ ಧರ್ಮೇಂದ್ರ ರೆಡ್ಡಿ ಅನ್ನುವರ ಕುಟುಂಬ ರಾಯಚೂರಿನಿಂದ ಒಟ್ಟು 24 ಜನರ ತಂಡ ಈ ಪಂಚ ಕೇದಾರ ಯಾತ್ರೆಗೆ ಉತ್ತರಾಖಂಡ ರಾಜ್ಯಕ್ಕೆ ಹೋಗಿತ್ತು ಇದೊಂದು ಪ್ಯಾಕೇಜ್ ಟೂರ್ ಆಗಿತ್ತು ಮೊದಲು ಅವರು ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ಹರಿದ್ವಾರದವರೆಗೆ ಟ್ರೈನ್ನಲ್ಲಿ ಹೋಗಿ ಅಲ್ಲಿಂದ ಅವರಿಗೆ ಒಂದು ಬಸ್ ಅನ್ನ ನಿಯೋಜಿಸಲಾಗಿತ್ತು ಈ ಎರಡು ಕುಟುಂಬ ಅಲ್ಲದೆ ಇನ್ನೂ ಹಲವು ಕುಟುಂಬಗಳು ಆ ಬಸ್ನಲ್ಲಿ ಇದ್ದವು ಒಟ್ಟು ಆ ಬಸ್ನಲ್ಲಿ 36 ಜನರು ಇದ್ದರು ಗಂಡಸರು ಹೆಂಗಸರು ಮಕ್ಕಳು ಕೂಡ ಇದ್ದರು ಮೊದಲು
ಅಂದರೂ ಅವರು ಕೇದಾರನಾಥ ಆದ ಮೇಲೆ ರುದ್ರನಾಥ, ತದನಂತರ ತುಂಗನಾಥ, ಮಧ್ಯ ಮಹದೇಶ್ವರಕ್ಕೆ ಭೇಟಿ ಕೊಟ್ಟು ಕೊನೆಯದಾಗಿ ಕಲ್ಪೇಶ್ವರಕ್ಕೆ ಭೇಟಿ ಕೊಡಲು ಹೋಗಬೇಕಾಗಿತ್ತು. ನಿಜಕ್ಕೂ ಆ ಒಂದು ತೀರ್ಥಯಾತ್ರೆ ಅತ್ಯಂತ ಸುಖಮಯ, ಸಂತೋಷಮಯ ಹಾಗೂ ದಿವ್ಯ ಶಕ್ತಿಗಳಿಂದ ಕೂಡಿತ್ತು ಎಂದು ಆ ಕುಟುಂಬಗಳು ಹೇಳಿಕೊಳ್ಳುತ್ತಿದ್ದವು. ಈ ಎಲ್ಲ ಪಂಚಯಾತ್ರೆಯನ್ನು ಅಂದ್ರೆ ಪಂಚಕೇದಾರ ಯಾತ್ರೆಯನ್ನು ಮುಗಿಸಿ ಕೊನೆಗೆ ಅವರು ವಾಪಸ್ಸು ಹರಿದ್ವಾರಕ್ಕೆ ಬರಬೇಕಾಗಿತ್ತು. ಅಲ್ಲಿಂದ ಟ್ರೈನ್ ಹತ್ತಿ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ವಾಪಸ್ಸು ರಾಯಚೂರಿಗೆ ಬರುವ ಪ್ಲಾನ್ ಆಗಿತ್ತು. ಆದರೆ ದುರಾದೃಷ್ಟ, ಕಲ್ಪೇಶ್ವರದಿಂದ ಹರಿದ್ವಾರಕ್ಕೆ ಬರುವ ದಾರಿಯಲ್ಲಿ ಇವರ ಬಸ್ಸು ಘಾಟ್ ಸೆಕ್ಷನ್ ಅಲ್ಲಿ ಬರುವಾಗ ಒಂದು ಅಚಾನಕ್ ಆಗಿ ಲ್ಯಾಂಡ್ ಸ್ಲೈಡ್ ಆಗಲು ಪ್ರಾರಂಭಿಸಿತು. ಅದನ್ನು ತಪ್ಪಿಸಲು ವಾಹನ ಚಾಲಕ ಸ್ವಲ್ಪ ಬಸ್ಸಿನ ವೇಗವನ್ನ ಹೆಚ್ಚಿಸುತ್ತಾನೆ. ಹೀಗಾಗಿ ಕಂಟ್ರೋಲ್ ತಪ್ಪಿ ಬಸ್ಸು ಇನ್ನೇನು ಕಂದಕಕ್ಕೆ ಬೀಳುವ ಚಾನ್ಸಸ್ ಜಾಸ್ತಿ ಇತ್ತು. ಆದ್ರೆ ಅದೃಷ್ಟವಶವಾಗಿ ಅವರ ಬಸ್ಸಿನ ಗಾಲಿಯು ಒಂದು ಕಲ್ಲಿಗೆ ಹೋಗಿ ನಿಲ್ಲುತ್ತದೆ. ಆ ಕಲ್ಲು ಕೂಡ ಲ್ಯಾಂಡ್ ಸ್ಲೈಡ್ ಆಗಿ ಬಿದ್ದಿತ್ತು. ಆ ಒಂದು ಕಲ್ಲಿನಿಂದ ಆ ಬಸ್ಸು ಕಂದಕಕ್ಕೆ ಬೀಳದೆ ಆ ಬಸ್ಸಿನಲ್ಲಿ ಇದ್ದಂತಹ 36 ಜನರ ಪ್ರಾಣ ಸಿನಿಮೆಯ ರೀತಿಯಲ್ಲಿ ಬದುಕಿ ಬಂದಿದ್ದಾರೆ. ಇನ್ನೇನು ಒಂದು ಸೆಕೆಂಡ್ ಅಥವಾ ಅರ್ಧ ಫೋಟೋ ಬಸ್ಸು ಮುಂದಕ್ಕೆ ಹೋಗಿದ್ದರೆ ಆ ಬಸ್ಸು ಪ್ರಪಾತಕ್ಕೆ ಬೀಳುವ ಚಾನ್ಸು 100% ಇತ್ತು. ಆಗ ಚಾಲಕ ಹೇಳಿದ್ದು ಇಷ್ಟೇ, ಅವನು ಲ್ಯಾಂಡ್ ಸ್ಲೈಡ್ ಆದಾಗ ಬಸ್ಸು ಓಡುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಅವನ ಕಣ್ಣು ಮುಚ್ಚಿ ಹೋಗಿತ್ತು. ಮುಂದೇನಾಯಿತು ಎಂದು ಅವನಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳುತ್ತಾನೆ. ಆದ್ರೆ ಅವನ ಮುಂದೆ ಶಿವನೇ ಬಂದು ಕಲ್ಲಿನ ರೂಪದಲ್ಲಿ ಅವನ ಗಾಲಿಯ ಕೆಳಗಡೆ ಇದ್ದಿದ್ದು ಅವನಿಗೆ ಗೋಚರಿಸಿತು ಎಂದು ಹೇಳುತ್ತಾನೆ. ಇದೆಲ್ಲ ಶಿವನ ಇಚ್ಛೆ. ನೀವು ಆ ಪಂಚಕೇದಾರ ಯಾತ್ರೆ ಮಾಡಿ ಬಂದು ಶಿವನ ಕೃಪೆಯನ್ನ ಪಡೆದಿದ್ದೀರಿ. ಇದೇ ಕಾರಣ ಆ ಶಿವ ನಮ್ಮನ್ನೆಲ್ಲ ಬದುಕಿಸಿದ್ದಾನೆ ಎಂದು ಆ ವಾಹನ ಚಾಲಕ ಅಲ್ಲಿದ್ದ ಯಾತ್ರಾರ್ಥಿಗಳಿಗೆ ಹೇಳಿದ್ದಾನೆ. ಹೌದು, ಇಂತಹ ಪವಾಡಗಳು ಅಲ್ಲಿ ನಡೆಯುತ್ತದೆ ಎಂದು ಕೂಡ ಅಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಈ ವಿಷಯವನ್ನ ಧರ್ಮೇಂದ್ರ ರೆಡ್ಡಿ ಹಾಗೂ ಸತೀಶ್ ಪಾಟೀಲ್ ವಾಪಸ್ಸು ರಾಯಚೂರಿಗೆ ಬಂದ ಮೇಲೆ ಮಾಧ್ಯಮದೊಂದಿಗೆ ಈ ವಿಷಯವನ್ನ ಸವಿಸ್ತಾರವಾಗಿ ಹೇಳಿದ್ದರು. ನಿಜಕ್ಕೂ ಇದೊಂದು ಚಮತ್ಕಾರವೇ ಸರಿ, ಆ ಶಿವನ ಪವಾಡವೇ ಸರಿ. ಇಂತಹ ಚಮತ್ಕಾರ ಹಾಗೂ ಪವಾಡದಿಂದ ಕೂಡಿದ ಘಟನೆಗಳನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.